ಎಲ್ಲ ಶ್ರೀರಂಗಪಟ್ಟಣದ ಅಣ್ಣ ತಮ್ಮದಿರಿಗೆ ಅಕ್ಕ ತಂಗಿರಿಗೆ ನಿಮ್ಮ ಉಪಾಧ್ಯಕ್ಷ ಮಾಡ ನಮಸ್ಕಾರ. ಬಸ್ ಪ್ರಮೋಷನ್ ಮಾಡಲ್ಲ ಇವತ್ತು. ನಿಜಕ್ಕೂ ಇಲ್ಲ, ತುಂಬ ವೇದಿಕೆಗಳಲ್ಲಿ ದರ್ಶನ್ ಸರ್ ಜೊತೆ, ಡಿ ಬಾಸ್ ಜೊತೆ ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ, ಬಟ್ ಇದು ತುಂಬ ವಿಶೇಷ. ಯಾಕೆ ಅಂದರೆ 25 ವರ್ಷ ಒಂದು ಸಿನಿಮಾ ಇಂಡಸ್ಟ್ರೀಲಿ ಜರ್ನಿ ಮಾಡೋ ತಮಾಷೆ ವಿಷಯ ಅಲ್ಲ. ಅಂಥದ್ರಲ್ಲಿ ಸಕ್ಸಸ್ಫುಲ್ಲಾಗಿ 25 ವರ್ಷನ ಪೂರ್ತಿ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಹಿಂಗೆ ಇರಲಿ. ಭಗವಂತ ನಮಗೆ 50ನೇ ವರ್ಷದ ಕಾರ್ಯಕ್ರಮಕ್ಕೂ ಬರೋ ಥರ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ಹೇಳ್ತಾ, ಇದು ತಮಾಷೆದ ವಿಷಯ ಅಲ್ಲ. ಯಾಕೆಂದರೆ ಒಂದು ಅದ್ಭುತವಾದ ಕಲಾವಿದರು ತೂಗುದೀಪ ಶ್ರೀನಿವಾಸರವರು, ಅವರ ಮಗ ಆಗಿ, ಅಂಥ ದೊಡ್ಡ ಕಲಾವಿದರ ಮಗ ಆಗಿದ್ದರು, ಅವಕಾಶಗಳಿಲ್ಲದೆ ಒಂದು ಲೈಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಬಂದು ಮೆಜೆಸ್ಟಿಕ್ ಮುಖಾಂತರ ಹೀರೋ ಆಗಿ ಎಂತೆಂಥ ಪಾತ್ರಗಳು ಮಾಡಿದ್ದಾರೆ. ಮೆಜೆಸ್ಟಿಕ್ಕು, ಸಾರಥಿ, ಕಲಾಸಿಪಾಳ್ಯ ಇದೆಲ್ಲ ಒಂದು ಕಡೆ ಆದರೆ ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ, ನನ್ನ ಪ್ರೀತಿಯ ರಾಮು, ಈಗ ಕಾಟೇರ ವಯಸ್ಸಿಗೆ ಮೀರಿದ ಪಾತ್ರನ ಮಾಡಿ ಎಲ್ಲರ ಹತ್ರನೂ ಸಹಿ ಅನ್ಸ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ಪಾತ್ರಕ್ಕೆ ತಕ್ಕಂಗೆ ಏನೇ ನ್ಯಾಯ ಒದಗಿಸಿದ್ದಾರೆ, ಆದ್ದರಿಂದ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ. ಬಟ್ ಅದು ಮೀರಿದ ಒಂದು ಒಳ್ಳೆ ಗುಣ ಇದೆಯಲ್ಲ, ಆದ್ದರಿಂದ ಜನಗಳ ಮನಸ್ಸಲ್ಲಿ, ನಮ್ಗಳ ಮನಸ್ಸಲ್ಲಿ ಡಿ ಬಾಸ್ ಆಗಿದ್ದಾರೆ. ನನಗೆ ವೇದಿಕೆ ಮೇಲೆ ಮಾತಾಡೋಕ್ಕೆ ಬರಲ್ಲ ಜಾಸ್ತಿ, 1-2 ನಿಮಿಷ ಅಷ್ಟೇ ಮಾತಾಡ್ತೀನಿ. ಆದರೆ ಇವತ್ತು ದರ್ಶನ್ ಸರ್ ವಿಷಯ ಅಂದರೆ 1/2 ಗಂಟೆ ಅಂತೂ ಮಾತಾಡ್ಬೋದು. ಆದರೆ ಸಚಿವರು ಆಗಲೇ ಬಂದು ಹಿಂದೆಯಿಂದ ಹೇಳ್ತಾರೆ, ಗಾಬರಿ ಆಗ್ಬಿಡಿ ಸರ್, 1-2 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಈ ಸ್ವಲ್ಪ ಎಜುಕೇಟೆಡ್ಗಳು, ತೂಕವಾಗಿರೋ ವ್ಯಕ್ತಿಗಳಾದರೆ ಚೀಟಿ ಕೊಡ್ತಾರೆ ಬೇಗ ನಿಲ್ಲಿಸಿ ಅಂತ. ನಾನು ಎಜುಕೇಟೆಡು ಅಲ್ಲ, ನನ್ನಲ್ಲಿ ತೂಕನೂ ಇಲ್ಲ, ಮೈ ಕಿತ್ಕೊಂಡ್ರೆ ಕಿತ್ಕೊಂತಾರೆ. ಹಂಗಾಗಿ ನಾಕಂಡ ಡಿ ಬಾಸ್ ಇದು ಮಾತಲ್ಲಿ ಹೇಳಲ್ಲ, 1-4 ಲೈನ್ ಹಾಡು ಹೇಳ್ಬಿಡ್ತೀನಿ, ಲಾಸ್ಟ್ ಲೈನು ಎಲ್ಲ ಸೇರ್ಕೊಂಡು ಹಾಡಬೇಕು, ಆಯ್ತಾ? ಓಕೆನಾ? ನಾಕಂಡ ಡಿ ಬಾಸ್. ಮೇಲು ಕೀಳು ಗೊತ್ತೇ ಇಲ್ಲ ಬಡವಾನು ಗೆಳೆಯಾನೇ, ಶ್ರೀಮಂತಿಕೆ ತಲೆಗತ್ತೇ ಇಲ್ಲ ಅತ್ತು ರಾವಡೆಯಾನೇ, ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ, ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ಎಲ್ಲ ಹೇಳಿ, ಇನ್ನ ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.